ಓಂ ಶಾಂತಿ. ಮುರುಳಿಯ ದಿನಾಂಕ 8/11/2020. ಪ್ರಾತಃ ಮುರುಳಿ. ಅವ್ಯಕ್ತ ಬಾಪ್ದಾದ ಅವ್ಯಕ್ತ ಮಹಾವಾಕ್ಯ. ರಿವೈಸ್ ದಿನಾಂಕ 1/10/87. ಬಾಬಾ ಹೇಳ್ತಾರೆ, ಈಶ್ವರೀಯ ಸ್ನೇಹ ಜೀವನ ಪರಿವರ್ತನೆಯ ಆಧಾರ ಅಥವಾ ಫೌಂಡೇಶನ್ ಆಗಿದೆ. ಇಂದು ಸ್ನೇಹದ ಸಾಗರನು ತನ್ನ ಸ್ನೇಹಿ ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ. ತಂದೆ ಮತ್ತು ಮಕ್ಕಳ ಸ್ನೇಹವು ಇಡೀ ವಿಶ್ವವನ್ನೇ ಸ್ನೇಹದ ಸೂತ್ರದಲ್ಲಿ ಬಂಧಿಸುತ್ತಿದೆ. ಸ್ನೇಹದ ಸಾಗರ ಮತ್ತು ಸ್ನೇಹ ಸಂಪನ್ನ ನದಿಗಳ ಮಿಲನವು ಯಾವಾಗ ಆಗುತ್ತದೆಯೋ ಆಗ ಸ್ನೇಹ ಸಂಪನ್ನ ನದಿಯೂ ಸಹ ತಂದೆಯ ಸಮಾನ ಮಾಸ್ಟರ್ ಸ್ನೇಹದ ಸಾಗರನಾಗಿ ಬಿಡುತ್ತದೆ. ಆದ್ದರಿಂದ ಸ್ನೇಹದ ಅನುಭವದಿಂದ ತಾವಾಗಿಯೇ ವಿಶ್ವದ ಆತ್ಮರೆಲ್ಲರೂ ಸಮೀಪಕ್ಕೆ ಬರುತ್ತಿದ್ದಾರೆ. ಎಷ್ಟೇ ಅಜ್ಞಾನಿ ಆತ್ಮರಾಗಿರಲಿ, ಬಹಳ ಸಮಯದಿಂದ ಪರಿವಾರದ ಪ್ರೀತಿಯಿಂದ ವಂಚಿತರಾಗಿ ಕಲ್ಲಿನ ಸಮಾನ ಆಗಿರುವಂತಹ ಆತ್ಮರೇ ಆಗಿರಲಿ, ಆದರೆ ಕಲ್ಲಿನ ಸಮಾನ ಆಗಿರುವವರನ್ನೂ ಪವಿತ್ರ ಪ್ರೀತಿ ಅಥವಾ ಈಶ್ವರೀಯ ಪರಿವಾರದ ಪ್ರೀತಿಯಿಂದ ಆಚೆಗೆ ತರಲಿ. ಆದರೆ ಈಶ್ವರೀಯ ಪ್ರೀತಿಯು ಅಯಸ್ಕಾಂತದಂತೆ ಸ್ವತಃವಾಗಿಯೇ ಸಮೀಪಕ್ಕೆ ಕರೆತರುತ್ತದೆ. ಇದಕ್ಕೆ ಹೇಳಲಾಗುತ್ತದೆ ಈಶ್ವರೀಯ ಸ್ನೇಹದ ಪ್ರತ್ಯಕ್ಷ ಫಲ ಎಂದು. ಯಾರೆಷ್ಟು ತನ್ನನ್ನು ಭಿನ್ನ ಮಾರ್ಗದಲ್ಲಿ ಇರುವವರು ಎಂದು ತಿಳಿದುಕೊಳ್ಳಲಿ, ಆದರೆ ಈಶ್ವರೀಯ ಸ್ನೇಹವು ಸಹಯೋಗಿಯನ್ನಾಗಿ ಮಾಡಿ ಪರಸ್ಪರರಲ್ಲಿ ಒಂದಾಗಿ ಮುಂದುವರೆಯುವ ಸೂತ್ರದಲ್ಲಿ ಬಂಧಿಸಿಬಿಡುತ್ತದೆ. ಇಂತಹ ಅನುಭವ ಮಾಡಿದ್ದಿರಲ್ಲವೇ? ಸ್ನೇಹವು ಮೊಟ್ಟ ಮೊದಲು ಸಹಯೋಗಿಯನ್ನಾಗಿ ಮಾಡುತ್ತದೆ. ಸಹಯೋಗಿಯನ್ನಾಗಿ ಮಾಡುತ್ತಾ ಮಾಡುತ್ತಾ ಸಮಯದಲ್ಲಿ ಸರ್ವರನ್ನೂ ಸಹಯೋಗಿಯನ್ನಾಗಿ ಮಾಡಿಬಿಡುತ್ತದೆ. ಸಹಯೋಗಿಯಾಗುವ ಚಿಹ್ನೆಯಾಗಿದೆ. ಇಂದು ಸಹಯೋಗಿಯಾಗುತ್ತಾರೆ, ನಾಳೆ ಸಹಜ ಯೋಗಿಯಾಗಿಬಿಡುತ್ತಾರೆ. ಈಶ್ವರೀಯ ಸ್ನೇಹವು ಪರಿವರ್ತನೆಯ ಆಧಾರವಾಗಿದೆ ಅಥವಾ ಜೀವನ ಪರಿವರ್ತನೆಯ ಬೀಜ ಸ್ವರೂಪವಾಗಿದೆ. ಯಾವ ಆತ್ಮಗಳಲ್ಲಿ ಈಶ್ವರೀಯ ಸ್ನೇಹದ ಬೀಜವು ಬಿತ್ತನೆಯಾಗಿದೆ, ಈ ಬೀಜವು ಸಹಯೋಗಿಯಾಗುವ ವೃಕ್ಷವನ್ನು ಸ್ವತಃವಾಗಿ ಉತ್ಪನ್ನ ಮಾಡುತ್ತಿರುತ್ತದೆ ಮತ್ತು ಅದು ಸಮಯದಲ್ಲಿ ಸಹಜ ಯೋಗಿಯಾಗುವ ಫಲ ಕಂಡುಬರುತ್ತದೆ. ಏಕೆಂದರೆ ಪರಿವರ್ತನೆಯ ಬೀಜದ ಫಲವು ಅವಶ್ಯವಾಗಿ ಕಾಣಿಸುತ್ತದೆ. ಅದರಲ್ಲಿ ಕೆಲವು ಫಲ ಬೇಗನೆ ಬರುತ್ತದೆ, ಕೆಲವು ಫಲವು ಸಮಯದಲ್ಲಿ ಬರುತ್ತದೆ. ನಾಲ್ಕು ಕಡೆಯಲ್ಲಿ ನೋಡಿ, ತಾವೆಲ್ಲರೂ ಮಾಸ್ಟರ್ ಸ್ನೇಹದ ಸಾಗರ ವಿಶ್ವ ಸೇವಾಧಾರಿ ಮಕ್ಕಳು. ಯಾವ ಕಾರ್ಯವನ್ನು ಮಾಡುತ್ತಿದ್ದೀರಿ? ವಿಶ್ವದಲ್ಲಿ ಈಶ್ವರೀಯ ಪರಿವಾರದ ಸ್ನೇಹದ ಬೀಜವನ್ನು ಬಿತ್ತುತ್ತಿದ್ದೀರಿ. ಎಲ್ಲಿಯೇ ಹೋಗುತ್ತೀರಿ ಅಲ್ಲಿ ಭಲೆ ಯಾರೇ ನಾಸ್ತಿಕರಾಗಿರಲಿ ಅಥವಾ ಆಸ್ತಿಕರಾಗಿರಲಿ, ತಂದೆಯನ್ನೇ ತಿಳಿದುಕೊಂಡಿಲ್ಲದಿರಲಿ, ಒಪ್ಪದಿರುವವರೇ ಇರಲಿ, ಆದರೆ ಇಷ್ಟಂತೂ ಅವಶ್ಯವಾಗಿ ಅನುಭವ ಮಾಡುವರು ಇಂತಹ ಈಶ್ವರೀಯ ಪ್ರೀತಿ. ಯಾವುದರಲ್ಲಿ? ತಾವು ಶಿವವಂಶಿ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಿಂದ ಸಿಗುತ್ತದೆ, ಇನ್ನೆಲ್ಲಿಯೂ ಸಿಗುವುದಿಲ್ಲ ಮತ್ತು ಇದನ್ನು ಒಪ್ಪುತ್ತಾರೆ. ಈ ಸ್ನೇಹ ಅಥವಾ ಪ್ರೀತಿಯು ಸಾಧಾರಣವಲ್ಲ, ಇದು ಅಲೌಕಿಕ ಪ್ರೀತಿಯಾಗಿದೆ ಅಥವಾ ಈಶ್ವರೀಯ ಸ್ನೇಹವಾಗಿದೆ ಅಂದಾಗ ಪರೋಕ್ಷವಾಗಿಯಾದರೂ ನಾಸ್ತಿಕರಿಂದ ಆಸ್ತಿಕರು ಆದರಲ್ಲವೇ? ಈಶ್ವರೀಯ ಪ್ರೀತಿ ಇದೆ ಅಂದಾಗ ಅದು ಎಲ್ಲಿಂದ ಬಂದಿತ್ತು? ಕಿರಣಗಳು ಸೂರ್ಯನನ್ನು ಸ್ವತಃವಾಗಿಯೇ ಸಿದ್ಧ ಮಾಡುತ್ತದೆ. ಈಶ್ವರೀಯ ಪ್ರೀತಿ, ಅಲೌಕಿಕ ಸ್ನೇಹ, ನಿಸ್ವಾರ್ಥ ಸ್ನೇಹವು ಸ್ವತಃವಾಗಿಯೇ ದಾತ ತಂದೆಯನ್ನು ಸಿದ್ಧ ಮಾಡಿಬಿಡುತ್ತದೆ. ಪರೋಕ್ಷ ಈಶ್ವರೀಯ ಸ್ನೇಹದ ಪ್ರೀತಿಯ ಮೂಲಕ ಸ್ನೇಹದ ಸಾಗರ ತಂದೆಯೊಂದಿಗೆ ಸಂಬಂಧ ಉಂಟಾಗುತ್ತದೆ. ಆದರೆ ಅದು ಗೊತ್ತಿರುವುದಿಲ್ಲ, ಏಕೆಂದರೆ ಬೀಜವು ಮೊದಲು ಗುಪ್ತವಾಗಿರುತ್ತದೆ, ವೃಕ್ಷವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಅಂದ ಮೇಲೆ ಈಶ್ವರೀಯ ಸ್ನೇಹದ ಬೀಜವು ಸರ್ವರನ್ನೂ ಸಹಯೋಗಿಯಿಂದ ಸಹಜ ಯೋಗಿ ಪ್ರತ್ಯಕ್ಷ ರೂಪವು ಸಮಯದನುಸಾರ ಪ್ರತ್ಯಕ್ಷವಾಗುತ್ತಿದೆ ಮತ್ತು ಪ್ರತ್ಯಕ್ಷ ಮಾಡುತ್ತಿರುತ್ತದೆ. ಹಾಗಾದರೆ ಎಲ್ಲರೂ ಈಶ್ವರೀಯ ಸ್ನೇಹದ ಬೀಜವನ್ನು ಬಿತ್ತುವಂತಹ
ಸೇವೆಯನ್ನು ಮಾಡಿದ್ದೀರಿ. ಸಹಯೋಗಿಯನ್ನಾಗಿ ಮಾಡುವ ಶುಭ ಭಾವನೆ ಮತ್ತು ಶುಭ ಕಾಮನೆಯಿಂದ ವಿಶೇಷವಾಗಿ ಎರಡು ಎಲೆಗಳನ್ನು ಸಹ ಪ್ರತ್ಯಕ್ಷವಾಗಿ ನೋಡಿದೆವು. ಈಗ ಈ ಕಾಂಡವು ವೃದ್ಧಿ ಹೊಂದುತ್ತಾ ಪ್ರತ್ಯಕ್ಷ ಫಲವನ್ನು ತೋರಿಸುತ್ತದೆ. ಬಾಪ್ ದಾದಾರವರು ಸರ್ವ ಮಕ್ಕಳ ಭಿನ್ನ ಭಿನ್ನ ಪ್ರಕಾರದ ಸೇವೆಯನ್ನು ನೋಡುತ್ತಾ ಹರ್ಷಿತವಾಗುತ್ತಿದ್ದಾರೆ. ಭಲೆ ಭಾಷಣ ಮಾಡುವ ಮಕ್ಕಳಿರಬಹುದು, ಭಲೆ ಸ್ಥೂಲ ಸೇವೆಯನ್ನೇ ಮಾಡುವ ಮಕ್ಕಳಾಗಿರಲಿ, ಸರ್ವರ ಸಹಯೋಗದ ಸೇವೆಯಿಂದ ಸಫಲತೆಯ ಫಲವು ಪ್ರಾಪ್ತಿಯಾಗುತ್ತದೆ. ಭಲೆ ಸೆಕ್ಯೂರಿಟಿ ಕೊಡುವವರಾಗಿರಲಿ, ಭಲೆ ಸ್ಟೋರ್ ಸಂಭಾಲನೆ ಮಾಡುವವರಾಗಿರಲಿ, ಆದರೆ ಎಷ್ಟೇ ಶ್ರೇಷ್ಠವಾದ ಕಾರ್ಯವನ್ನು ದೊಡ್ಡ ಕಾರ್ಯವು ಐದು ಬೆರಳುಗಳ ಸಹಯೋಗದಿಂದ ಯಾವ ರೀತಿ ಸಹಜವಾಗಿ ಬಿಡುತ್ತದೆಯೋ ಹಾಗೆಯೇ ಈ ಕಾರ್ಯವು ಹೀಗಾಗುವುದು ಎಂದು ಎಷ್ಟು ಯೋಚಿಸಿದ್ದೀರಿ? ಆ ಕಾರ್ಯವು ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಸಹಯೋಗದಿಂದ ಆ ಯೋಚನೆಗಿಂತಲೂ ಸಾವಿರಕ್ಕಿಂತ ಹೆಚ್ಚು ಪಟ್ಟು ಸಹಜವಾಗಿಯೇ ಕಾರ್ಯವಾಯಿತು. ಇದು ಯಾರ ಚಮತ್ಕಾರವಾಗಿದೆ? ಎಲ್ಲರ ಚಮತ್ಕಾರ. ಯಾರೆಲ್ಲ ಈ ಕಾರ್ಯದಲ್ಲಿ ಸಹಯೋಗಿಯಾದರೂ, ಭಲೆ ಸ್ವಚ್ಛತೆ ಮಾಡುವ ಕಾರ್ಯವನ್ನೇ ಮಾಡಿರಲಿ, ಭಲೆ ಟೇಬಲ್ ಸ್ವಚ್ಛಗೊಳಿಸಿರಬಹುದು, ಆದರೆ ಸರ್ವರ ಸಹಯೋಗದ ಪರಿಣಾಮವು ಸಫಲತೆಯಾಗಿರುವುದಾಗಿದೆ. ಇದು ಸಂಘಟನೆಯ ಶಕ್ತಿಯ ಮಹಾನತೆಯಾಗಿದೆ. ಬಾಪ್ ದಾದಾರವರು ನೋಡುತ್ತಿದ್ದರು, ಕೇವಲ ಮಧುಬನದಲ್ಲಿ ಬರುವ ಮಕ್ಕಳಷ್ಟೇ ಅಲ್ಲ, ಆದರೆ ಯಾರು ಸಾಕಾರದಲ್ಲಿಯೂ ಇರಲಿಲ್ಲ, ನಾಲ್ಕೂ ಕಡೆಯಲ್ಲಿನ ಬ್ರಾಹ್ಮಣ ಮಕ್ಕಳು ದೇಶದಲ್ಲಿರಲಿ ಅಥವಾ ವಿದೇಶದಲ್ಲಿರಬಹುದು, ಎಲ್ಲರ ಮನಸ್ಸಿನ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಸಹಯೋಗವಿತ್ತು. ಈ ಸರ್ವ ಆತ್ಮರುಗಳ ಶುಭ ಭಾವನೆ ಶುಭ ಕಾಮನೆಯ ಕೋಟೆಯು ಆತ್ಮರುಗಳನ್ನು ಪರಿವರ್ತನೆ ಮಾಡಿಬಿಡುತ್ತದೆ. ಬಲೆ ನಿಮಿತ್ತರಾಗಿ ಶಕ್ತಿಯರೂ ಇದ್ದಾರೆ, ಪಾಂಡವರೂ ಇದ್ದಾರೆ. ನಿಮಿತ್ತ ಸೇವಾದಾರಿಗಳಂತೂ ಪ್ರತಿಯೊಂದು ಕಾರ್ಯದಲ್ಲೂ ವಿಶೇಷವಾಗಿ ಇದ್ದೇ ಇರುತ್ತಾರೆ. ಆದರೆ ವಾಯುಮಂಡಲದ ಕೋಟೆಯು ಸರ್ವರ ಸಹಯೋಗದಿಂದಲೇ ತಯಾರಾಗುತ್ತದೆ. ಬಾಪ್ ದಾದಾರವರು ನಿಮಿತ್ತವಾಗಿರುವ ಮಕ್ಕಳಿಗೂ ಸಹ ಶುಭಾಶಯಗಳನ್ನು ಕೊಡುತ್ತಾರೆ. ಆದರೆ ಬಹಳ ಹೆಚ್ಚು ಶುಭಾಶಯಗಳು ಎಲ್ಲ ಮಕ್ಕಳಿಗೂ ಇದೆ. ತಂದೆಗೆ ಮಕ್ಕಳು ಶುಭಾಶಯಗಳನ್ನೇನು ಕೊಡುವರು? ಏಕೆಂದರೆ ತಂದೆಯವರಂತೂ ಅವ್ಯಕ್ತವಾಗಿದ್ದಾರೆ, ವ್ಯಕ್ತದಲ್ಲಂತೂ ಮಕ್ಕಳನ್ನು ನಿಮಿತ್ತ ಮಾಡಲಾಗಿದೆ. ಆದ್ದರಿಂದ ಬಾಪ್ ದಾದಾರವರು ಸದಾ ಮಕ್ಕಳ ಹಾಡನ್ನೇ ಹಾಡುತ್ತಾರೆ. ತಂದೆಯ ಹಾಡನ್ನೂ ಹಾಡಿರಿ, ತಂದೆಯು ತಮ್ಮ ಹಾಡನ್ನು ಹಾಡುತ್ತಾರೆ. ಏನೆಲ್ಲವನ್ನೂ ಮಾಡಿದಿರಿ, ಬಹಳ ಚೆನ್ನಾಗಿ ಮಾಡಿದಿರಿ. ಭಾಷಣ ಮಾಡುವವರು ಬಹಳ ಚೆನ್ನಾಗಿಯೇ ಭಾಷಣ ಮಾಡಿದರು. ಸ್ಟೇಜನ್ನು ಅಲಂಕರಿಸುವವರು ಬಹಳ ಚೆನ್ನಾಗಿಯೇ ಸ್ಟೇಜಿನ ಅಲಂಕಾರ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಯೋಗಯುಕ್ತ ಭೋಜನವನ್ನು ತಯಾರು ಮಾಡುವವರು ಮತ್ತು ಅದನ್ನು ಹಂಚುವವರು, ಹಾಗೆಯೇ ತರಕಾರಿ ಸೇವೆಯನ್ನು ಮಾಡುವವರಿದ್ದರೂ ಮೊದಲು ತರಕಾರಿಯನ್ನು ತಯಾರು ಮಾಡಿಟ್ಟಿರಬೇಕಾಗುತ್ತದೆ. ಭೋಜನ ತಯಾರಿಯಾಗಲು ತರಕಾರಿಯನ್ನು ತುಂಡು ಮಾಡಿಟ್ಟಿರಲಿಲ್ಲ ಎಂದರೆ ಭೋಜನವು ಹೇಗೆ ತಯಾರಾಗುತ್ತದೆ? ಎಲ್ಲ ವಿಭಾಗದವರು ಸರ್ವ ಪ್ರಕಾರದ ಸೇವೆಗೆ ನಿಮಿತ್ತರಾಗಿದ್ದರು. ತಿಳಿಸಿದೆವಲ್ಲವೇ, ಒಂದು ವೇಳೆ ಸ್ವಚ್ಛಗೊಳಿಸುವವರು ಸ್ವಚ್ಛತೆ ಮಾಡಿಲ್ಲದಿದ್ದರೂ ಪ್ರಭಾವ ಬೀರುವುದಿಲ್ಲ. ಪ್ರತಿಯೊಬ್ಬರ ಚೆಹರೆಯು ಈಶ್ವರೀಯ ಸ್ನೇಹದಿಂದ ಕೂಡಿರಲಿಲ್ಲವೆಂದರೆ ಸೇವೆಯ ಸಫಲತೆಯು ಹೇಗಾಗುತ್ತದೆ? ಎಲ್ಲರೂ ಯಾವುದೇ ಕಾರ್ಯವನ್ನು ಮಾಡಿದ್ದೀರಿ, ಸ್ನೇಹ ತುಂಬಿಕೊಂಡು ಮಾಡಿದ್ದೀರಿ. ಆದ್ದರಿಂದ ಅವರಲ್ಲಿಯೂ ಬಂದಿರುವವರಲ್ಲಿ ಸ್ನೇಹದ ಬೀಜವು ಬಿತ್ತನೆಯಾಯಿತು. ಉಲ್ಲಾಸ ಉತ್ಸಾಹದಿಂದ ಮಾಡಿದ್ದೀರಿ, ಆದ್ದರಿಂದ ಅವರಲ್ಲಿಯೂ ಉಲ್ಲಾಸ ಉತ್ಸಾಹವಿತ್ತು. ಅನೇಕತೆ ಇದ್ದರೂ ಸ್ನೇಹದ ಸೂತ್ರದ ಕಾರಣ ಏಕತೆಯ ಮಾತನ್ನೇ ಮಾತನಾಡುತ್ತಿದ್ದರು. ವಾಯುಮಂಡಲದ ಈ ಛತ್ರಛಾಯೆಯು ವಿಶೇಷವಾಗಿತ್ತು. ಅಂದ ಮೇಲೆ ಎಂತಹ ಸಂಸ್ಕಾರದವರೇ ಈ ಛತ್ರಛಾಯೆಯ ಒಳಗಡೆ ಬರುವ ಕಾರಣ ಸ್ನೇಹದ ಪ್ರಭಾವದಲ್ಲಿ ಸಮಾವೇಶವಾಗಿದ್ದರು ತಿಳಿಯಿತೇ? ಎಲ್ಲರಿಗೂ ಬಹಳ ದೊಡ್ಡ ಜವಾಬ್ದಾರಿಯೇ ಇತ್ತು. ಎಲ್ಲರೂ ಸೇವೆಯನ್ನು ಮಾಡಿದಿರಿ. ಯಾರು ಏನಾದರೂ ಮಾತನಾಡಲು ಬಯಸಿದರೂ ಈ ವಾಯುಮಂಡಲದ ಕಾರಣ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಮನಸ್ಸಿನಲ್ಲಿ ಏನೇ ಯೋಚಿಸಿರಬಹುದು, ಆದರೆ
ಮುಖದಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಪ್ರತ್ಯಕ್ಷವಾಗಿ ತಾವುಗಳ ಜೀವನದ ಪರಿವರ್ತನೆಯನ್ನು ನೋಡುತ್ತಾ ಸ್ವತಃವಾಗಿ ಅವರಲ್ಲಿಯೂ ಪರಿವರ್ತನೆಯ ಪ್ರೇರಣೆಯು ಬರುತ್ತಿರುತ್ತದೆ. ಪ್ರತ್ಯಕ್ಷ ಪ್ರಮಾಣ ನೋಡಿದಿರಲ್ಲವೇ, ಶಾಸ್ತ್ರಗಳ ಅನುಸಾರದಿಂದಲೂ ಅತಿ ದೊಡ್ಡ ಪ್ರತ್ಯಕ್ಷ ಪ್ರಮಾಣ ಆಗಿದೆ. ಪ್ರತ್ಯಕ್ಷ ಪ್ರಮಾಣದ ಮುಂದೆ ಮತ್ತೆಲ್ಲ ಪ್ರಮಾಣಗಳು ಗುಪ್ತವಾಗಿ ಬಿಡುತ್ತದೆ. ಇದು ಸೇವೆಯ ಫಲಿತಾಂಶವಾಗಿತ್ತು. ಈಗಲೂ ಅದೇ ಸ್ನೇಹದ ಸಹಯೋಗದ ವಿಶೇಷತೆಯಿಂದ ಇನ್ನೂ ಸಮೀಪದಲ್ಲಿ ಕರೆ ತರುತ್ತೀರಿ ಎಂದರೆ ಸಹಯೋಗದಲ್ಲಿ ಬಹಳ ಮುಂದುವರೆಯುತ್ತಾ ಇರುತ್ತಾರೆ. ಇಷ್ಟೆಲ್ಲ ಆದರೂ ಪ್ರತ್ಯಕ್ಷತೆಯ ನಗಾರಿಯು ಯಾವಾಗ ಮೊಳಗುತ್ತದೆ ಎಂದರೆ ಎಲ್ಲ ಶಕ್ತಿಗಳು ಸಹಯೋಗ ಕೊಡುತ್ತಿರುತ್ತದೆ. ಆಗ ವಿಶೇಷವಾಗಿ ಸರ್ವಸತ್ತ ಅಂದರೆ ರಾಜ್ಯಶಕ್ತಿ, ವಿಜ್ಞಾನದ ಶಕ್ತಿ, ಧರ್ಮಶಕ್ತಿಗಳು ಯಾವಾಗ ಒಟ್ಟಿಗೆ ಸೇರಿ ಒಂದು ಶಬ್ದವು ಮೊಳಗುತ್ತದೆ, ಆಗಲೇ ವಿಶ್ವದ ಮುಂದೆ ಪ್ರತ್ಯಕ್ಷತೆಯ ಪರದೆಯು ತೆರೆಯುತ್ತದೆ. ವರ್ತಮಾನ ಸಮಯದಲ್ಲಿ ಸೇವಾ ಯೋಜನೆ ಏನು ಮಾಡಲಾಗಿದೆ ಅದು ಇದಕ್ಕಾಗಿಯೇ ಮಾಡಲಾಗಿದೆ ಅಲ್ಲವೇ? ಎಲ್ಲ ವರ್ಗದವರು ಅಂದರೆ ಸತ್ತಾದವರು ಸಂಪರ್ಕದಲ್ಲಿ, ಸಹಯೋಗದಲ್ಲಿ ಬರಲಿ, ಸ್ನೇಹದಲ್ಲಿ ಬರುತ್ತಾರೆಂದರೆ ಸಂಬಂಧದಲ್ಲಿ ಬಂದು ಸಹಯೋಗಿಯಾಗಿ ಬಿಡುತ್ತಾರೆ. ಒಂದು ವೇಳೆ ಯಾವುದೇ ಶಕ್ತಿ ಇರುವಂಥವರು ಸಹಯೋಗದಲ್ಲಿ ಬರಲಿಲ್ಲವೆಂದರೆ ಸರ್ವರ ಸಹಯೋಗದ ಕಾರ್ಯವನ್ನೇನು ಇಡಲಾಗಿದೆ ಅದು ಹೇಗೆ ಸಫಲವಾಗುತ್ತದೆ? ಈಗ ವಿಶೇಷ ಶಕ್ತಿಯ ಫೌಂಡೇಶನ್ ಆಯಿತು. ಧರ್ಮಶಕ್ತಿಯು ಅತಿ ದೊಡ್ಡ ಶಕ್ತಿಯಾಗಿದೆ ಅಲ್ಲವೇ? ವಿಶೇಷವಾದ ಆ ಶಕ್ತಿಯ ಮೂಲಕ ಫೌಂಡೇಶನ್ ಆರಂಭವಾಯಿತು. ಸ್ನೇಹದ ಪ್ರಭಾವವನ್ನು ನೋಡಿದಿರಲ್ಲವೇ? ಅದೇ ರೀತಿ ಇವರು ಇಷ್ಟೆಲ್ಲರನ್ನೂ ಹೇಗೆ ಕರೆಯುತ್ತಿದ್ದಾರೆ ಎಂದು ಜನರೇನು ಹೇಳುತ್ತಿದ್ದರೂ ಇದೇ ಯೋಚನೆಯಲ್ಲಿದ್ದಾರಲ್ಲವೇ? ಆದರೆ ಒಂದು ಈಶ್ವರಿಯ ಸ್ನೇಹದ ಸೂತ್ರವಿತ್ತು. ಆದ್ದರಿಂದ ಅನೇಕತೆಯ ವಿಚಾರ ಇದ್ದರೂ ಸಹಯೋಗಿಯಾಗುವ ವಿಚಾರವು ಒಂದೇ ಇದ್ದಿತು. ಅದೇ ರೀತಿ ಈಗ ಸರ್ವಸತ್ತಾಗಳನ್ನು, ಸರ್ವಶಕ್ತಿಯವರನ್ನೂ ಸಹಯೋಗಿಯನ್ನಾಗಿ ಮಾಡಿರಿ ಆಗುತ್ತಿದ್ದಾರೆ. ಆದರೆ ಇನ್ನೂ ಸಮೀಪ ಸಹಯೋಗಿಯನ್ನಾಗಿ ಮಾಡುತ್ತಾ ಸಾಗಿರಿ. ಏಕೆಂದರೆ ಈಗ ಸುವರ್ಣ ಮಹೋತ್ಸವವು ಸಮಾಪ್ತಿಯಾಯಿತು. ಹಾಗಾದರೆ ಈಗ ಇನ್ನು ಪ್ರತ್ಯಕ್ಷತೆಯ ಸಮೀಪದಲ್ಲಿ ಬಂದು ಬಿಟ್ಟೆವು. ಡೈಮಂಡ್ ಜೂಬ್ಲಿ ಅಥವಾ ಪ್ರತ್ಯಕ್ಷತೆಯ ನಗಾರಿ ಮೊಳಗಿಸುವುದು, ಈಗ ಈ ವರ್ಷದಿಂದ ಪ್ರತ್ಯಕ್ಷತೆಯ ಪರದೆಯು ತೆರೆಯುವುದು ಆರಂಭವಾಯಿತು. ಒಂದು ಕಡೆ ವಿದೇಶದ ಮೂಲಕ ಭಾರತದಲ್ಲಿ ಪ್ರತ್ಯಕ್ಷತೆ ಆಯಿತು, ಇನ್ನೊಂದು ಕಡೆ ನಿಮಿತ್ತ ಮಹಾಮಂಡಲೇಶ್ವರರ ಮೂಲಕ ಕಾರ್ಯದ ಶ್ರೇಷ್ಠತೆಯ ಸಫಲತೆ. ವಿದೇಶದಲ್ಲಿಯೂ UNನವರು ನಿಮಿತ್ತರಾದರು. ಅವರೂ ಸಹ ವಿಶೇಷ ಪ್ರಸಿದ್ಧವಾಗಿರುವವರು ಮತ್ತು ಭಾರತದಲ್ಲಿಯೂ ಧರ್ಮಶಕ್ತಿಯು ಪ್ರಸಿದ್ಧವಾದುದಾಗಿದೆ. ಅಂದ ಮೇಲೆ ಧರ್ಮಸತ್ತಾದವರ ಶಕ್ತಿಯ ಮೂಲಕ ಧರ್ಮಾತ್ಮರುಗಳ ಪ್ರತ್ಯಕ್ಷತೆ ಆಗುವುದು, ಪ್ರತ್ಯಕ್ಷತೆಯ ಪರದೆಯು ತೆರೆಯಲ್ಪಡುವುದರ ಆರಂಭವಾಗುವುದು. ಈಗ ತೆರೆಯುವುದು ಆರಂಭವಾಯಿತು, ಇನ್ನೂ ತೆರೆಯಲ್ಪಡುವುದಿದೆ, ಸಂಪೂರ್ಣವಾಗಿ ತೆರೆಯಲಾಗಲಿಲ್ಲ, ಆರಂಭವಾಗಿದೆ ಅಷ್ಟೇ. ವಿದೇಶದ ಮಕ್ಕಳು ಯಾವ ಕಾರ್ಯದಲ್ಲಿ ನಿಮಿತ್ತರಾದರೂ ಅದು ಸಹ ವಿಶೇಷವಾದ ಕಾರ್ಯವಾಗಿತ್ತು. ಪ್ರತ್ಯಕ್ಷತೆಯ ವಿಶೇಷ ಕಾರ್ಯದಲ್ಲಿ ಈ ಕಾರ್ಯದ ಕಾರಣ ನಿಮಿತ್ತವಾದವರು. ಹಾಗಾದರೆ ಬಾಪ್ದಾದಾರವರು ವಿದೇಶದ ಮಕ್ಕಳಿಗೆ ಈ ಅಂತಿಮ ಪ್ರತ್ಯಕ್ಷತೆಯ ಹೀರೋ ಪಾತ್ರದಲ್ಲಿ ನಿಮಿತ್ತವಾಗುವ ಸೇವೆಗಾಗಿಯೂ ವಿಶೇಷ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಭಾರತದಲ್ಲಿ ವಿಶೇಷ ಧ್ವನಿಯಂತೂ ಮೊಳಗಿಸಿಬಿಟ್ಟಿದ್ದೀರಲ್ಲವೇ? ಎಲ್ಲರ ಕಿವಿಗಳವರೆಗೆ ತಲುಪಿದೆ. ವಿದೇಶದ ದೊಡ್ಡ ಧ್ವನಿಯು ಭಾರತದ ಕುಂಭಕರ್ಣರನ್ನು ಜಾಗೃತಗೊಳಿಸಲು ನಿಮಿತ್ತವಂತೂ ಆಯಿತು. ಆದರೆ ಈಗ ಕೇವಲ ಧ್ವನಿಯು ಹೋಯಿತು, ಈಗಿನ್ನೂ ಜಾಗೃತರಾಗಬೇಕು, ಮೇಲೇಳಬೇಕು. ಈಗ ಕಿವಿಗಳವರೆಗೆ ಧ್ವನಿಯು ತಲುಪಿದೆಯಷ್ಟೇ, ಮಲಗಿರುವವರ ಕಿವಿಗಳವರೆಗೆ ಧ್ವನಿಯು ಏನಾದರೂ ಹೋಯಿತೆಂದರೆ ಸ್ವಲ್ಪ ಕದಲುತ್ತಾರೆ ಅಲ್ಲವೇ? ಅಲುಗಾಡಿಸುವುದಂತೂ ಮಾಡುತ್ತದೆಯಲ್ಲವೇ? ಹಾಗಾದರೆ ಹಲ್ಚಲ್ ಉಂಟಾಯಿತು. ಇಷ್ಟು ಸ್ವಲ್ಪ ಜಾಗೃತವಾಗಿ ಇಲ್ಲೇನೂ ಇದೆ ಎಂದು ತಿಳಿಯುತ್ತಾರೆ.
ಯಾವಾಗ ಜೋರಾಗಿ ಧ್ವನಿ ಮೊಳಗಿಸುತ್ತೀರಿ ಆಗಲೇ ಜಾಗೃತರಾಗುತ್ತಾರೆ. ಪ್ರಾರಂಭದಲ್ಲಿಯೇ ಸ್ವಲ್ಪ ಜೋರಾಗಿ ಧ್ವನಿಯಾಯಿತು. ಇಂತಹ ಚಮತ್ಕಾರವು ಯಾವಾಗ ಆಗುತ್ತದೆ ಎಂದರೆ ಯಾವಾಗ ಎಲ್ಲಾ ಶಕ್ತಿಯವರು ಸ್ಟೇಜಿನ ಮೇಲೆ ಒಟ್ಟಾಗಿ ಸೇರಿ ಸ್ನೇಹ ಮಿಲನ ಮಾಡುವರು. ಎಲ್ಲಾ ಶಕ್ತಿಗಳ ಆತ್ಮರುಗಳ ಮೂಲಕ ಈಶ್ವರೀಯ ಕಾರ್ಯದ ಪ್ರತ್ಯಕ್ಷತೆಯು ಆರಂಭವಾಗಲಿ. ಆಗಲೇ ಪ್ರತ್ಯಕ್ಷತೆಯ ಪರದೆಯು ಸಂಪೂರ್ಣವಾಗಿ ತೆರೆಯಲ್ಪಡುವುದು. ಆದ್ದರಿಂದ ಈಗೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಅದರಲ್ಲಿ ಈ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಎಲ್ಲಾ ಶಕ್ತಿಗಳ ಆತ್ಮರುಗಳು ಸ್ನೇಹ ಮಿಲನವಾಗಲಿ. ಎಲ್ಲಾ ವರ್ಗದವರ ಸ್ನೇಹ ಮಿಲನವಂತೂ ಆಗಲು ಸಾಧ್ಯವಾಗುತ್ತದೆ. ಹೇಗೆ ಸಾಧಾರಣ ಸಾಧುಗಳಿಗೆ ನಿಮಂತ್ರಣ ಕೊಡುತ್ತೀರಿ ಎಂದರೆ ಅದೇನು ದೊಡ್ಡ ಮಾತಲ್ಲ. ಆದರೆ ಈ ಮಹಾಮಂಡಲೇಶ್ವರರನ್ನು ಕರೆಸಿದಿರಲ್ಲವೇ, ಹಾಗೆ ನೋಡಿದರೆ ಈ ಸಂಘಟನೆಯಲ್ಲಿ ಶಂಕರಾಚಾರ್ಯರದು ಇನ್ನೂ ಶೋಭಿಸುತ್ತಿತ್ತು. ಆದರೆ ಅವರ ಭಾಗ್ಯವೂ ಸಹ ಈಗ ತೆರೆದು ಬಿಡುತ್ತದೆ. ಆಂತರ್ಯದಿಂದ ಅಂತೂ ಸಹಯೋಗಿ ಇದ್ದಾರೆ. ಮಕ್ಕಳು ಬಹಳ ಚೆನ್ನಾಗಿ ಪರಿಶ್ರಮ ಪಟ್ಟಿದ್ದೀರಿ. ಆದರೆ ಇಷ್ಟೆಲ್ಲ ಆದರೂ ಲೋಕದ ಮರ್ಯಾದೆಯನ್ನು ಇಡಬೇಕಾಗುತ್ತದೆ. ಆ ದಿನವೂ ಬರುತ್ತದೆ ಯಾವಾಗ ಎಲ್ಲಾ ಶಕ್ತಿಗಳ ಆತ್ಮರುಗಳು ಸೇರಿ ಹೇಳುವರು, ಶ್ರೇಷ್ಠ ಶಕ್ತಿ ಈಶ್ವರೀಯ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯಾಗಿದೆ, ಅದು ಒಂದು ಪರಮಾತ್ಮನ ಶಕ್ತಿಯೇ ಆಗಿದೆ. ಆದ್ದರಿಂದ ಬಹಳ ಸಮಯದ ಯೋಜನೆಯನ್ನು ಮಾಡಲಾಯಿತಲ್ಲವೇ, ಇಷ್ಟು ಸಮಯ ಇದಕ್ಕಾಗಿ ಸಿಕ್ಕಿದೆ. ಎಲ್ಲರನ್ನೂ ಸ್ನೇಹದ ಸೂತ್ರದಲ್ಲಿ ಬಂಧಿಸಿ ಸಮೀಪದಲ್ಲಿ ತನ್ನಿರಿ. ಈ ಸ್ನೇಹವು ಅಯಸ್ಕಾಂತ ಆಗುತ್ತದೆ. ಅದು ಎಲ್ಲರನ್ನು ಒಟ್ಟಿಗೆ ಸಂಘಟನೆಯ ರೂಪದಲ್ಲಿ ತಂದೆಯವರ ಸ್ಟೇಜಿನ ಮೇಲೆ ತಲುಪಿಸಿಬಿಡಬೇಕು. ಇಂತಹ ಯೋಜನೆಯನ್ನು ಮಾಡಿದ್ದೀರಲ್ಲವೇ, ಒಳ್ಳೆಯದು. ಸೇವಾಧಾರಿಗಳಿಗೆ ಸೇವೆಯ ಪ್ರತ್ಯಕ್ಷ ಫಲವೂ ಸಿಕ್ಕಿತು. ಈಗ ಹೊಸ ಮಕ್ಕಳ ನಂಬರ್ ಅಥವಾ ಸರದಿಯಾಗಿದೆಯಲ್ಲವೇ. ತಾವುಗಳಂತೂ ದಾದಿಯವರನ್ನು ಮಿಲನವನ್ನು ಆಚರಿಸುತ್ತಾ ಆಚರಿಸುತ್ತಾ ಈಗ ವಾನಪ್ರಸ್ಥ ಸ್ಥಿತಿಯವರೆಗೆ ತಲುಪಿದ್ದೀರಿ. ಈಗ ತಮ್ಮ ಕಿರಿಯ ಸಹೋದರ ಸಹೋದರಿಯರಿಗೆ ಟರ್ನ್ ಕೊಡುತ್ತಿದ್ದೀರಿ. ತಾವು ಸ್ವಯಂ ವಾನಪ್ರಸ್ಥಿಯಾಗಿದ್ದೀರಿ. ಆದ್ದರಿಂದ ಅವಕಾಶವನ್ನು ಅನ್ಯರಿಗೆ ಕೊಟ್ಟಿದ್ದೀರಿ. ಮಾಡಬೇಕೆಂಬ ಇಚ್ಛೆಯಂತೂ ಎಲ್ಲರಲ್ಲಿಯೂ ಹೆಚ್ಚುತ್ತಿರುತ್ತದೆ. ಎಲ್ಲರೂ ಹೇಳುತ್ತಾರೆ, ಈಗಲೂ ಮಿಲನವಾಗುವ ಅವಕಾಶವು ಸಿಗಬೇಕು. ಎಷ್ಟು ಬಾರಿ ಮಿಲನವಾಗುತ್ತೀರಿ ಇನ್ನಷ್ಟು ಇಚ್ಛೆಯು ಹೆಚ್ಚುತ್ತಿರುತ್ತದೆ. ಮತ್ತೇನು ಮಾಡುವಿರಿ? ಅನ್ಯರಿಗೆ ಅವಕಾಶ ಕೊಡುವುದೂ ಸಹ ಸ್ವಯಂ ತಾವು ತೃಪ್ತಿಯ ಅನುಭವ ಮಾಡುವುದಾಗಿದೆ. ಏಕೆಂದರೆ ಹಳುಬರಂತೂ ಅನುಭವಿಯಾಗಿದ್ದಾರೆ, ಪ್ರಾಪ್ತಿ ಸ್ವರೂಪರಾಗಿದ್ದಾರೆ. ಅಂದಾಗ ಪ್ರಾಪ್ತಿ ಸ್ವರೂಪ ಆತ್ಮರು ಸರ್ವರ ಪ್ರತಿ ಶುಭ ಭಾವನೆ ಇಡುವವರು, ಅನ್ಯರನ್ನು ಮುಂದಿಡುವವರು ಆಗಿದ್ದೀರಿ. ಅಥವಾ ಹೀಗೆ ತಿಳಿಯುತ್ತೀರಿ, ನಾವಂತೂ ಮಿಲನವಾಗೋಣ. ಇದರಲ್ಲಿಯೂ ನಿಸ್ವಾರ್ಥಿಯಾಗಬೇಕು. ಬುದ್ಧಿವಂತ ಆಗಿದ್ದೀರಿ. ಆದಿ ಮಧ್ಯ ಅಂತ್ಯವನ್ನು ತಿಳಿದಿರುವವರೂ ಆಗಿದ್ದೀರಿ. ಸಮಯವನ್ನು ಗುರುತಿಸುತ್ತೀರಿ. ಪ್ರಕೃತಿಯ ಪ್ರಭಾವವನ್ನು ತಿಳಿಯುತ್ತೀರಿ. ಪಾತ್ರವನ್ನು ತಿಳಿಯುತ್ತೀರಿ. ಬಾಪ್ದಾದರವರು ಸಹ ಮಕ್ಕಳೊಂದಿಗೆ ಸದಾ ಮಿಲನವಾಗಲು ಬಯಸುತ್ತಾರೆ. ಒಂದು ವೇಳೆ ಮಕ್ಕಳು ಏನಾದರೂ ಮಿಲನವಾಗಬೇಕೆಂದು ಬಯಸುತ್ತಾರೆಂದರೆ ಅದಕ್ಕೆ ಮೊದಲು ತಂದೆಯು ಬಯಸುತ್ತಾರೆ, ಆಗಲೇ ಮಕ್ಕಳು ಬಯಸುತ್ತಾರೆ. ಆದರೆ ತಂದೆಯೂ ಸಹ ಸಮಯವನ್ನು ಪ್ರಕೃತಿಯನ್ನು ನೋಡಬೇಕಾಗುತ್ತದೆ ಅಲ್ಲವೇ. ಯಾವಾಗ ಈ ಪ್ರಪಂಚದಲ್ಲಿ ಬರುತ್ತಾರೆ ಅಂದಾಗ ಇಲ್ಲಿನ ಎಲ್ಲಾ ಮಾತುಗಳನ್ನು ನೋಡಬೇಕಾಗುತ್ತದೆ. ಯಾವಾಗ ಇದರಿಂದ ದೂರ ಅವ್ಯಕ್ತ ವತನದಲ್ಲಿ ಮಿಲನ ಆಗುವುದಿದ್ದರೆ ಅಲ್ಲಂತೂ ನೀರಿನ, ಸಮಯದ, ಅಲ್ಲಿರಲು ವ್ಯವಸ್ಥೆ ಮುಂತಾದ ಸಮಸ್ಯೆಯೇ ಇಲ್ಲ. ಗುಜರಾತಿನವರು ಸಮೀಪದಲ್ಲಿದ್ದಾರೆ ಅಂದ ಮೇಲೆ ಇದರ ಫಲವೂ ಸಿಕ್ಕಿದೆಯಲ್ಲವೇ. ಇದು ಸಹ ಗುಜರಾತಿನವರ ವಿಶೇಷತೆಯಾಗಿದೆ. ಸದಾ ಎವರೆಡಿ ಇರುತ್ತಾರೆ. ಹಾಜಿಯ ಪಾಠವು ಪರಿಪಕ್ವವಿದೆ ಮತ್ತು ಇಲ್ಲಿರಲು ಎಲ್ಲಿಯೇ ಸ್ಥಾನವೂ ಸಿಗಲಿ ಇರುತ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿನ ಖುಷಿಯೂ ಸಹ ಕಲ್ಯಾಣವನ್ನು ಮಾಡುತ್ತದೆ. ಸೇವಾಭಾವವೂ ಸಹ ಸಫಲತೆಯೇ ಆಗಿದೆ. ಸೇವಾಭಾವದಲ್ಲಿ ಏನಾದರೂ ಅಹಂಭಾವ ಬಂದು ಬಿಡುತ್ತದೆ ಎಂದರೆ
ಸೇವಾಭಾವ ಎಂದು ಹೇಳುವುದಿಲ್ಲ. ಸೇವಾಭಾವವು ಸಫಲತೆಯನ್ನು ಕೊಡಿಸುತ್ತದೆ, ಅಹಂಭಾವವು ಮಿಕ್ಸ್ ಆಗಿರುತ್ತದೆ. ಎಂದರೆ ಪರಿಶ್ರಮವು ಹೆಚ್ಚು, ಸಮಯವು ಹೆಚ್ಚಾಗಿ ತೊಡಗಿಸಬೇಕಾಗುತ್ತದೆ. ನಂತರ ಸ್ವಯಂ ಸಹ ಸಂತುಷ್ಟ ಆಗುವುದಿಲ್ಲ. ಸೇವಾಭಾವ ಇರುವಂತಹ ಮಕ್ಕಳು ಸದಾ ಸ್ವಯಂ ತಾನು ಸಹ ಮುಂದುವರಿಯುತ್ತಾರೆ ಮತ್ತು ಅನ್ಯರನ್ನೂ ಮುಂದುವರಿಸುತ್ತಾರೆ. ಸದಾ ಹಾರುವ ಕಲೆಯ ಅನುಭವ ಮಾಡುತ್ತಾರೆ. ಬಹಳ ಸಾಹಸ ಇರುವವರು ಆಗಿದ್ದಾರೆ. ಎಲ್ಲಿ ಸಾಹಸ ಇರುತ್ತದೆಯೋ ಅಲ್ಲಿ ಬಾಪ್ದಾದರವರು ಸಹ ಪ್ರತಿ ಸಮಯ ಕಾರ್ಯದಲ್ಲಿ ಸಹಯೋಗಿಯಾಗಿರುತ್ತಾರೆ. ಮಹಾರಥಿಗಳಂತೂ ಮಹಾದಾನಿಯೇ ಆಗಿರುತ್ತಾರೆ. ಯಾರೆಲ್ಲ ಮಹಾರಥಿಗಳು ಸೇವಾರ್ಥವಾಗಿ ಬಂದಿದ್ದಾರೆ, ಮಹಾದಾನಿ ವರದಾನಿಯಾಗಿದ್ದೀರಿ ಅಲ್ಲವೇ? ಅನ್ಯರಿಗೆ ಅವಕಾಶ ಕೊಡುವುದು ಸಹ ಮಹಾದಾನ ವರದಾನವಾಗಿದೆ. ಸಮಯದಂತೆ ಪಾತ್ರವನ್ನು ಅಭಿನಯಿಸುವುದರಲ್ಲಿಯೂ ಎಲ್ಲ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳು ಸದಾಕಾಲದ ಸಹಯೋಗಿಯಾಗಿದ್ದಾರೆ ಮತ್ತು ಹಾಗೆಯೇ ಇರುತ್ತಾರೆ. ಇಚ್ಛೆಯಂತೂ ಇರುತ್ತದೆ, ಏಕೆಂದರೆ ಇದು ಶುಭ ಇಚ್ಛೆಯಾಗಿದೆ. ಆದರೆ ಇದನ್ನು ಸಮಾವೇಶ ಮಾಡಿಕೊಳ್ಳುವುದು ಗೊತ್ತಿದೆ. ಆದ್ದರಿಂದ ಎಲ್ಲರೂ ಸದಾ ಸಂತುಷ್ಟವಾಗಿದ್ದಾರೆ. ಬಾಪ್ ದಾದಾರವರು ಸಹ ಬಯಸುತ್ತಾರೆ, ಒಂದೊಂದು ಮಗುವಿನೊಂದಿಗೂ ಮಿಲನ ಮಾಡೋಣ ಮತ್ತು ಸಮಯದ ಪರಿಮಿತಿಯೂ ಇರಬಾರದು ಎಂದು. ಆದರೆ ತಾವುಗಳ ಪ್ರಪಂಚದಲ್ಲಿ ಇವೆಲ್ಲಾ ಪರಿಮಿತಿಗಳನ್ನು ನೋಡಬೇಕಾಗುತ್ತದೆ. ಇಲ್ಲದಿದ್ದರೆ ಒಂದೊಂದು ವಿಶೇಷ ರತ್ನದ ಮಹಿಮೆಯನ್ನೇನಾದರೂ ಮಾಡಿದರೆ ಎಷ್ಟೊಂದು ಮಹಿಮೆಯಿದೆ. ಕಡಿಮೆ ಎಂದರೆ ಒಂದೊಂದು ಮಗುವಿನ ವಿಶೇಷತೆಯ ಬಗ್ಗೆ ಒಂದೊಂದು ಹಾಡನ್ನೇ ಮಾಡಬಹುದು. ಆದ್ದರಿಂದ ಹೇಳುತ್ತಾರೆ, ವತನದಲ್ಲಿ ಬಂದು ಬಿಡಿ, ಅಲ್ಲಿ ಯಾವುದೇ ಪರಿಮಿತಿಯೇ ಇಲ್ಲ. ಒಳ್ಳೆಯದು, ಸದಾ ಈಶ್ವರೀಯ ಸ್ನೇಹದಲ್ಲಿ ಸಮಾವೇಶವಾಗಿರುವ, ಸದಾ ಪ್ರತಿ ಸೆಕೆಂಡ್ ಸರ್ವರ ಸಹಯೋಗಿಯಾಗುವ, ಸದಾ ಪ್ರತ್ಯಕ್ಷತೆಯ ಪರದೆಯನ್ನು ತೆರೆದು ವಿಶ್ವದ ಮುಂದೆ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ, ಸದಾ ಸರ್ವ ಆತ್ಮರುಗಳಿಗೆ ಪ್ರತ್ಯಕ್ಷ ಪ್ರಮಾಣದ ಸ್ವರೂಪ ಆಗಿದ್ದು ಆಕರ್ಷಿಸುವವರಿಗೆ ಸದಾ ತಂದೆ ಹಾಗೂ ಸರ್ವರ ಪ್ರತಿ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದು ಒಬ್ಬರ ಹೆಸರನ್ನು ಪ್ರಸಿದ್ಧ ಮಾಡುವಂತಹ ವಿಶ್ವದ ಇಷ್ಟದೇವ ದೇವಿ ಮಕ್ಕಳಿಗೆ, ವಿಶ್ವದ ವಿಶೇಷ ಮಕ್ಕಳಿಗೆ ಬಾಪ್ದಾದಾರವರ ಅತ್ಯಂತ ಸ್ನೇಹ ಸಂಪನ್ನ ನೆನಪು ಪ್ರೀತಿ, ಜೊತೆ ಜೊತೆಗೆ ದೇಶ ವಿದೇಶದ ಎಲ್ಲ ಮಕ್ಕಳು ಸ್ನೇಹದಿಂದ ತಂದೆಯ ಸನ್ಮುಖದಲ್ಲಿ ತಲುಪುವಂತಹ ಸರ್ವ ಸಮೀಪ ಮಕ್ಕಳಿಗೆ ಸೇವೆಯ ಶುಭಾಶಯಗಳು, ಜೊತೆ ಜೊತೆಗೆ ಬಾಪ್ದಾದರವರ ವಿಶೇಷ ನೆನಪು ಪ್ರೀತಿಯನ್ನು ಸ್ವೀಕರಿಸಿರಿ. ಹಾಗೂ ಬಾಪ್ದಾದರವರಿಗೆ ಮಕ್ಕಳು ಮಾಡುವ ನೆನಪು ಪ್ರೀತಿ, ನಮಸ್ತೆ ನಮಸ್ತೆ ನಮಸ್ತೆ. ವರದಾನ ಜ್ಞಾನಪೂರ್ಣನ ವಿಶೇಷತೆಯ ಮೂಲಕ ಸಂಸ್ಕಾರಗಳ ಘರ್ಷಣೆಯಿಂದ ಪಾರಾಗುವಂತಹ ಕಮಲ ಪುಷ್ಪ ಸಮಾನ ಭಿನ್ನ ಅಥವಾ ಸಾಕ್ಷಿಯಾಗಿರಿ. ವಿಶ್ಲೇಷಣೆಯಲ್ಲಿ ಸಂಸ್ಕಾರವಂತೂ ಅಂತ್ಯದವರೆಗೂ ಕೆಲವರಿಗೆ ದಾಸಿಯಾಗಿರುತ್ತದೆ, ಕೆಲವರಿಗೆ ರಾಜನಾಗಿರುತ್ತದೆ. ಸಂಸ್ಕಾರವು ಬದಲಾಗಲಿ ಎಂಬ ನಿರೀಕ್ಷಣೆ ಮಾಡಬಾರದು. ಆದರೆ ನನ್ನ ಮೇಲೆ ಯಾರ ಪ್ರಭಾವವೂ ಬೀಳಬಾರದು, ಏಕೆಂದರೆ ಒಂದಂತೂ ಪ್ರತಿಯೊಬ್ಬರ ಸಂಸ್ಕಾರವೂ ಭಿನ್ನವಾಗಿದೆ, ಇನ್ನೊಂದು ಮಾಯೆಯ ರೂಪವಾಗಿಯೂ ಬರುತ್ತದೆ. ಆದ್ದರಿಂದ ಯಾವುದೇ ಮಾತಿನ ನಿರ್ಣಯ ಮಾಡುತ್ತೀರಿ ಎಂದರೆ ಮರ್ಯಾದೆಯ ಗೆರೆಯೊಳಗಿದ್ದು ಮಾಡಿರಿ. ಭಿನ್ನ ಭಿನ್ನ ಸಂಸ್ಕಾರ ಇದ್ದರೂ ಘರ್ಷಣೆ ಆಗಬಾರದು. ಇದಕ್ಕಾಗಿ ಜ್ಞಾನಪೂರ್ಣ ಆಗಿದ್ದು ಕಮಲ ಪುಷ್ಪ ಸಮಾನ ಭಿನ್ನ ಅಥವಾ ಸಾಕ್ಷಿಯಾಗಿರಿ. ಶ್ಲೋಗನ್: ಹಠ ಅಥವಾ ಪರಿಶ್ರಮ ಪಡುವ ಬದಲು ರಮಣೀಕತೆಯ ಪುರುಷಾರ್ಥವನ್ನು ಮಾಡಿರಿ. ಓಂ ಶಾಂತಿ.